ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಸಿರಾ ಇವರ ವತಿಯಿಂದ ಕನ್ನಡ ಭವನ ಉದ್ಘಾಟನಾ ಸಮಾರಂಭ. ಕನ್ನಡವನ್ನು ಕೇವಲ ಬೋರ್ಡಿನಲ್ಲಿ ಚರ್ಚಿಸಿದರೆ ಸಾಲದು, ಅದು ನಮ್ಮ ಮನಸ್ಸಿನಲ್ಲಿರಬೇಕು. ಹಾಗಾಗಿ ಸಾಂಕೇತಿಕ ಕಾರ್ಯಕ್ರಮಗಳಾಚೆಗೆ ಸೃಜನಶೀಲ ಸಂವೇದನಶೀಲ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಈ ಭಾಗದ ಯುವ ಜನರಿಗೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಆಸಕ್ತಿ ಮೂಡಿಸಬೇಕಾದ ಕೆಲಸವನ್ನು ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಕನ್ನಡ ಭವನ ಎಂದಿಗೂ ಭಜನಾ ಮಂದಿರವಾಗುವುದು ಬೇಡ ಎಂದು ದಿನಾಂಕ 29/9/2018 ಶಿರಾ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸಿರಾ ಏರ್ಪಡಿಸಿದ್ದ ಕನ್ನಡ ಭವನದ ಉದ್ಘಾಟನದಲ್ಲಿ ನಾಡೋಜ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ತಿಳಿಸಿದರು. ಈಗ ಸತ್ಯನಾರಾಯಣ ಅವರು ಶಾಸಕರಾಗಿದ್ದಾರೆ, ಕನ್ನಡ ಭವನ ಉದ್ಘಾಟನೆ ಆಗ್ತಿದೆ. ಅಂದ್ರೆ ಇದೊಂದು ವಿಸ್ಮಯ, ಅವರಿದ್ದಾಗ ಶಂಕುಸ್ಥಾಪನೆ, ಇವರಿದ್ದಾಗ ಉದ್ಘಾಟನೆ ಆಗೋದು ಪ್ರಜಾಪ್ರಭುತ್ವದ ಒಂದು ವಿಸ್ಮಯ. ಆದ್ರೆ ಇಬ್ರು ಒಂದೇ ವ್ಯಕ್ತಿಯ ಮೇಲೆ ಇರೋದು ಸಾಂಸ್ಕೃತಿಕ ವಿಸ್ಮಯ. ಇದು ರಾಜಕಾರಣದ ಕಾರ್ಯಕ್ರಮ ಆಗಿದ್ದಿದ್ರೆ ಇಬ್ರು ಒಂದೇ ವ್ಯಕ್ತಿಯಲ್ಲಿ ಬರಕ್ಕಾಗ್ತಿರ್ಲಿಲ್ಲ. ಸಾಹಿತ್ಯ ಮತ್ತು ಸಂಸ್ಕೃತಿಯ ಶಕ್ತಿ ಏನು ಅಂತ ಅಂದ್ರೆ ಬೇರೆ ಬೇರೆ ವಿಚಾರಧಾರೆ ಇರ್ತಕ್ಕಂಥವರನ್ನು ಒಂದೇ ವೇದಿಕೆ ಮೇಲೆ ಕೂಡಿಸ್ತಕ್ಕಂಥ ಶಕ್ತಿ, ಅದು ಸಾಂಸ್ಕೃತಿಕ ಶಕ್ತಿ, ಸಾಹಿತ್ಯದ ಶಕ್ತಿ. ವಾಸ್ತವವಾಗಿ ದೀಪವನ್ನು ಬೆಳಗಿಸುವ ಸಂದರ್ಭದಲ್ಲಿ ನಾನು ನೀವು ಕೈ ಹಾಕಿದ್ದಾರೆ, ನಾನು ಮಧ್ಯೆ ಆ ಕಡೆ ಜಯಚಂದ್ರ ಇದ್ರು, ಈ ಕಡೆ ಸತ್ಯನಾರಾಯಣ ಇದ್ರು, ಮೂರು ಜನ ಸೇರಿ ದೀಪ ಹಚ್ಚಿದ್ದೇವೆ. ಆದ್ರಿಂದ ಈ ಒಳ್ಳೆ ಕಾರ್ಯಕ್ರಮ ನಡೆಯುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ನಂಬ್ಕೊಂಡಿದ್ದೇನೆ. ಈ ಕನ್ನಡ ಭವನ ಆಗೋದಕ್ಕೆ ಅನೇಕರ ಶ್ರಮ ಇದೆ. ಜಯಚಂದ್ರ ಅವರ ಕಾಲದಲ್ಲಿ ಅವರು ಹಣ ಕೊಟ್ಟಿದ್ದಾರೆ, ಬೇರೆಯವರಿಂದ ಒದಗಿಸಿದ್ದಾರೆ. ಚಂದ್ರಪ್ಪನ ಅವರು ಹಣ ಕೊಟ್ಟಿದ್ದಾರೆ, ಜನಾರ್ದನ್ ಸ್ವಾಮಿ ಹಿಂದಿನ ಮಾಜಿ ಸಂಸದರು ಹಣ ಕೊಟ್ಟಿದ್ದಾರೆ. ಹೀಗೆ ಹಿಂದಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಕಾಲದಲ್ಲಿ ಪುಟ್ಟಮಯ್ಯ ಅಂತ ಕಾಣಿಸುತ್ತಿದ್ದು, ಆಗ ಶಂಕುಸ್ಥಾಪನೆಯಾಗಿದೆ. ಹಿಂದಿನ ಎಲ್ಲ ಪದಾಧಿಕಾರಿಗಳು ಮತ್ತು ಈಗಿರ್ತಕ್ಕಂಥವರ ಶ್ರಮ, ಇದಕ್ಕೆ ಸಹಾಯ ಮಾಡಿದ ಪ್ರತಿಯೊಬ್ಬರನ್ನು ಈ ಸಂದರ್ಭದಲ್ಲಿ ಕೃತಜ್ಞತೆಯಿಂದ ಜ್ಞಾಪಿಸಿಕೊಳ್ಬೇಕಾಗಿರೋದು ನಮ್ಮ ಸಾಂಸ್ಕೃತಿಕ ಜವಾಬ್ದಾರಿ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಹಾಗಾಗಿ ಇಂಥದೊಂದು ಕನ್ನಡ ಭವನ ದಯವಿಟ್ಟು ಫ್ಯಾನ್ ಹಾಕಬೇಡಿ. ನನ್ನ ಮಾತೆ ಕೇಳಿ, ಕಡ್ಡಾಯ ಶಿಕ್ಷಣ ಕಾಯ್ದೆಯನ್ನು ತಂದಂತವರು ಅಂತ ಆದ್ರೆ ನಾಲ್ವಡಿ ಕೃಷ್ಣಾಚಾರ್ಯರು. ಇಡೀ ಭಾರತದ ಭೂಭಾಗದಲ್ಲಿ ಬರೋಡದಲ್ಲಿ ಮಾತ್ರ ಕಡ್ಡಾಯ ಶಿಕ್ಷಣ ಕಾಯ್ದೆಯನ್ನು ತಂದಿದ್ದು. ಆ ಕಾಲದಲ್ಲಿ ಇಡೀ ಈ ಭೂಭಾಗದ ಒಳಗಡೆ ಎರಡನೇ ಕಡ್ಡಾಯ ಶಿಕ್ಷಣ ಕಾಯ್ದೆ ಬಂದಿದ್ದು ನಾಲ್ವಡಿಯವರಿಂದ. ಹಾಗಾಗಿ ನಾಲ್ವಡಿಯವರ ಮುನ್ನೋಟದ ಫಲವಾಗಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಇದೆಯಲ್ಲ, ಅದು ಸ್ಥಾಪನೆಯಾಗಿದೆ. ಇತ್ತೀಚೆಗೆ ಒಂದು ಹಳಗನ್ನಡ ಸಾಹಿತ್ಯ ಸಮ್ಮೇಳನ ಅಂತ ಮಾಡಿದ್ರು. ಆ ಥರದ ಕಾರ್ಯಕ್ರಮಗಳು, ವಿಶೇಷವಾಗಿ ಸಂಕೀರ್ಣಗಳು, ಕಾರ್ಯಾಗಾರಗಳು, ಶಿಬಿರಗಳು ನಡೆಯೋದ್ರ ಮುಖಾಂತರವಾಗಿ ಕನ್ನಡದಲ್ಲಿ ಏನಿದೆ ಮತ್ತು ಕನ್ನಡ ಸಾಹಿತ್ಯದಲ್ಲಿ ಏನಿದೆ ಅಂತ ಜನಗಳಿಗೆ ತಲುಪಿಸದೇ ಹೋದ್ರೆ ನಾವು ಕನ್ನಡ ಪರವಾಗಿ ಕೂಗನ್ನ ಹಾಕೊಂಡಿದ್ರೆ ಪ್ರಯೋಜನ ಇಲ್ಲ. ಕನ್ನಡವನ್ನ ಬರೀ ಬೋರ್ಡ್ಗಳಲ್ಲಿದ್ದಂತೆ ಮಾಡಿದ್ರೆ ಸಾಲದು. ಬೋರ್ಡಲ್ಲೂ ಕನ್ನಡ ಇರಬೇಕು, ಆದ್ರೆ ಅದು ನಮ್ಮ ಒಳಗಡೆ ಬರಬೇಕು, ಹೃದಯಕ್ಕೆ ಬರಬೇಕು, ಮನಸ್ಸಿಗೆ ಬರಬೇಕು, ನಮ್ಮ ಮೆದುಳಿಗೆ ಬರಬೇಕು. ಹಾಗಾಗಿ ಸಾಂಕೇತಿಕವಾದ ಕಾರ್ಯಕ್ರಮಗಳ ಆಚೆಗೆ ಸಾರ್ಥಕವಾದಂತಹ ಕಾರ್ಯಕ್ರಮಗಳನ್ನ, ಸೃಜನಶೀಲವಾದಂತಹ ಕಾರ್ಯಕ್ರಮಗಳನ್ನ, ಸಂವೇದನಾಶೀಲವಾದಂತಹ ಕಾರ್ಯಕ್ರಮಗಳನ್ನ ಮಾಡೋದ್ರ ಮುಖಾಂತರವಾಗಿ ಈ ಭಾಗದ ಯುವಜನ ವಿಶೇಷವಾಗಿ ಏನಿದ್ದಾರೆ ಅವರ ಮನಸ್ಸಿನಲ್ಲಿ ಒಂದು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಆಸಕ್ತಿಯನ್ನು ಮೂಡಿಸುವ ಕೆಲಸವನ್ನ ಮಾಡಿದಾಗ ಕನ್ನಡ ಭವನ ನಿಜವಾದ ಅರ್ಥದಲ್ಲಿ ಕನ್ನಡ ಭವನ ಆಗುತ್ತೆ. ಇದು ಕೇವಲ ಭವನ ಆಗಿರುತ್ತೆ, ಎಷ್ಟೋ ಭವನಗಳು ಭಜನೆ ಭವನಗಳಾಗಿರೋದು, ಎಷ್ಟೋ ಭವನಗಳು. ಹಾಗಾಗಿ ಆ ಭವನಕ್ಕೆ ಒಂದು ಸತ್ವ ಬರಬೇಕಾದ್ರೆ ಕೆಲಸ ಮಾಡಬೇಕು. ಇದು ಸಾಹಿತ್ಯ ಪರಿಷತ್ತಿನ ಬಹಳ ದೊಡ್ಡ ಜವಾಬ್ದಾರಿ. ಅಷ್ಟೇ ಅಲ್ಲ, ಎಲ್ಲ ಸಾಂಸ್ಕೃತಿಕ ಸಂಸ್ಥೆಗಳೇನಿವೆ. ಈ ಸಂದರ್ಭದಲ್ಲಿ ಶಿರಾ ಶಾಸಕ ಬಿ ಸತ್ಯನಾರಾಯಣ, ನಗರಸಭೆ ಅಧ್ಯಕ್ಷ ಅಮಾನುಲ್ಲಾ ಖಾನ್, ತುಮಕೂರು ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಭಾಮಾಕುಮಾರಿ, ಪ್ರೊಫೆಸರ್ ಹನುಮಂತರಾಯಪ್ಪ, ಅನಂತರಾಮ್, ಎಸ್ಎನ್ ಕೃಷ್ಣಯ್ಯ, ಶಿರಾ ತಾಲೂಕು ಕಸಬಾ ಅಧ್ಯಕ್ಷ ನಂದೀಶ್, ರಾಜಸಿಂಹ, ಎಪಿಎಂಸಿ ಅಧ್ಯಕ್ಷ ಸತ್ಯನಾರಾಯಣ, ಭುವನಹಳ್ಳಿ ನಾಗರಾಜು, ಶ್ಯಾಮ ಜೋಯಿಸ್ ಇತರರು ಉಪಸ್ಥಿತರಿದ್ದರು. ಕನ್ನಡ ಭವನ ಉದ್ಘಾಟನಾ ಕಾರ್ಯಕ್ರಮ ಉದ್ಘಾಟನೆಯನ್ನ ನೆರವೇರಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ
ಬಂಧುಗಳೇ, ಈ ಒಂದು ಸಹಕಾರ ಮಾಡಿದಂತಕ್ಕೆ ಗೌರವವನ್ನ ತಂತಾ ಇದೆ ಅವರಿಗೆ. ನಾವೆಲ್ಲರೂ ಕೂಡ ಚಪ್ಪಾಳೆಯನ್ನ ತಟ್ಟುವ ಮುಖಾಂತರ ಈ ಒಂದು ಕನ್ನಡ ಸಾಂಸ್ಕೃತಿಕ ಲೋಕಕ್ಕೆ ಮತ್ತಷ್ಟು ಸಹಕಾರ ನೀಡತಕ್ಕಂತಹ ಮನಸ್ಸುಗಳಿವೆ. ಯಾಕಂದ್ರೆ ಇವತ್ತು ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಲೋಕ ಏನಾದ್ರೂ ಅದು ಅಭಿವೃದ್ಧಿ ಆಗ್ಬೇಕಂದ್ರೆ ಅದು ಕನ್ನಡ ನಾಡಿನ ಕನ್ನಡಾಭಿಮಾನಿಗಳ ಸಹಕಾರದಿಂದ. ಶಿರಾ ತಾಲೂಕು ಕಲ್ಲಡ್ಡಿ ಕೆರೆಯ ಏರಿಯಾ ಮೇಲಿನಿಂದ ಉರುಳಿದ ಕೆಎಸ್ಆರ್ಟಿಸಿ ಬಸ್ ಇಂದು ಬೆಳಗ್ಗೆ ಸುಮಾರು 11 ಗಂಟೆ ಸಮಯದಲ್ಲಿ ಗೋಣಿಹಳ್ಳಿಯಿಂದ ಶಿರಾ ಕಡೆಗೆ ಬರುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ಸು ಶಿರಾ ತಾಲೂಕು ಕಲ್ಲಡ್ಡಿ ಕೆರೆಯ ಏರಿಯಾ ಮೇಲೆ ಬರುತ್ತಿದ್ದಾಗ ಚಾಲಕನ ನಿಯಂತ್ರಣ ತಪ್ಪಿ ಕೆರೆಯ ಏರಿಯಾ ಮೇಲಿಂದ ಕೆಳಕ್ಕೆ ಉರುಳಿ 12 ಜನ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಯಾವುದೇ ಪ್ರಾಣಹಾನಿಯಾಗಿರುವುದಿಲ್ಲ. ಗಾಯಗೊಂಡವರನ್ನು ಕೂಡಲೇ ಪಟ್ಟನಾಯಕನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ತುರ್ತು ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಶಿರಾ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲಾಗಿದೆ. ಸುದ್ದಿ ತಿಳಿದ ಕೂಡಲೇ ಕ್ಷೇತ್ರದ ಶಾಸಕರಾದ ಬಿ ಸತ್ಯನಾರಾಯಣರವರು ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಗೊಂಡವರನ್ನು ಮಾತನಾಡಿಸಿ ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆಯ ಬಗ್ಗೆ ಅಧಿಕಾರಿಗಳಿಗೆ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ನಿನ್ನೆ ಸುರಿದ ಭಾರಿ ಮಳೆಯಿಂದ ಶಿರಾ ತಾಲೂಕು ಸಿಬಿ ಅಗ್ರಹಾರದ ಮನೆಗಳಿಗೆ ನುಗ್ಗಿದ ನೀರು. ಶಿರಾ ತಾಲೂಕಿನ ಸಿಬಿ ಅಗ್ರಹಾರ ಗ್ರಾಮದ ಮನೆಗಳಿಗೆ ನೀರು ನುಗ್ಗಿದ ಕಾರಣ ರಸ್ತೆಯನ್ನು ಅಗೆದು ನೀರನ್ನು ಹೊರಹಾಕಲಾಗಿತ್ತು. ಕಾರಣ, ಸಿಬಿ ಅರಣ್ಯದಿಂದ ಸಿಬಿ ಕೆರೆಗೆ ನೀರು ಹರಿಯುವ ಸೇತುವೆ ಕಣ್ಣು ಕಿರಿದಾಗಿದ್ದು ಹೆಚ್ಚಿನ ನೀರು ಹರಿಯದೆ ಮನೆಗಳಿಗೆ ನೀರು ನುಗ್ಗಿದವು. ಗ್ರಾಮಸ್ಥರು ರಸ್ತೆಯನ್ನು ಅಗೆದು ನೀರನ್ನು ಹೊರಹರಿಸಿದರು. ರಸ್ತೆ ಅಗೆದ ಕಾರಣ ದೊಡ್ಡ ಸಿಬಿಯ ಕಲ್ಶೆಟ್ಟಹಳ್ಳಿ ಉಂಜನಾಳ್ ಗ್ರಾಮಗಳಿಗೆ ರಸ್ತೆ ಮಾರ್ಗವಿಲ್ಲದೆ ಈ ಗ್ರಾಮದ ಜನರು ಪರದಾಡುವಂತಾಗಿದೆ. ಶಿರಾ ತಾಲೂಕು ಕೆ ರಂಗನಹಳ್ಳಿಯಲ್ಲಿ ರೈತ ಆತ್ಮಹತ್ಯೆ. ಶಿರಾ ತಾಲೂಕು ಕೆ ರಂಗನಹಳ್ಳಿಯಲ್ಲಿ ಸುಮಾರು 50 ವರ್ಷದ ರಾಮಕೃಷ್ಣಪ್ಪ ಎಂಬ ರೈತ ಸಾಲದ ಬಾಧೆಯಿಂದ ನೇಣಿಗೆ ಶರಣಾಗಿದ್ದಾನೆ. ಶಿರಾನಗರದ 25ನೇ ವಾರ್ಡಿನ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಕೆಸರಿನಿಂದ ಸಾರ್ವಜನಿಕರು ಪರದಾಡುವಂತಾಗಿದೆ. ಶಿರಾನಗರದ 25ನೇ ವಾರ್ಡಾದ ನಾಯಕರಹಟ್ಟಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ
ಸಾಧಾರಣ ಮಳೆಯಾದರೂ ಕೂಡ ನೀರು ಹಾಗೂ ಕೆಸರಿನಿಂದ ಆವರಣದಲ್ಲಿ ವೃದ್ಧರು ಹಾಗೂ ಮಕ್ಕಳು ಓಡಾಡದ ರೀತಿಯಲ್ಲಿ ಅವ್ಯವಸ್ಥೆ ಉಂಟಾಗಿದೆ. ಈ ವಾರ್ಡ್ನ ಸದಸ್ಯರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈ ಸಮಸ್ಯೆಯನ್ನು ಬಗೆಹರಿಸಿಕೊಡಬೇಕಾಗಿ ವಾರ್ಡ್ನ ಜನರ ಒತ್ತಾಯ. ಮಣ್ಣಿದ್ರಲ್ಲಿ ಆ ತಗ್ಗಿಲ್ಲ ಅಲ್ಲಿ ಅಲ್ಲಿ ಹಂಗೆ ಇತ್ತು ತೆಗೆದ್ಬಿಟ್ಟಿದ್ವಿ ಆ ಬೆಡ್ಡಿಂಗ್ ಆಗಿದೆ. ಶಿರಾ ತಾಲೂಕು ಎಗ್ನಳ್ಳಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಅನ್ನಸಂತರ್ಪಣಾ ಕಾರ್ಯಕ್ರಮ. ಶಿರಾ ತಾಲೂಕಿನ ಹೆಗ್ನಳ್ಳಿ ಹಾಗೂ ಎಲೆಯೂರು ಆಟೋ ಚಾಲಕರ ಸಂಘದಿಂದ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಅನ್ನಸಂತರ್ಪಣಾ ಕಾರ್ಯಕ್ರಮವನ್ನು ನೆರವೇರಿಸುತ್ತಾ ಬಂದಿದ್ದು, ಈ ವರ್ಷವೂ ಕೂಡ ವಿಶೇಷವಾಗಿ ಪೂಜಾ ಮಹೋತ್ಸವವನ್ನು ಆಯೋಜಿಸಲಾಗಿತ್ತು. ಈ ಪೂಜಾ ಮಹೋತ್ಸವಕ್ಕೆ ಅಕ್ಕಪಕ್ಕದ ಗ್ರಾಮಸ್ಥರು ಪೂಜೆಯಲ್ಲಿ ಪಾಲ್ಗೊಂಡಿದ್ದರು. ಎಲ್ಲಿಯೂರ್ ಗ್ರಾಮ ಪಂಚಾಯತಿ ಎಗ್ನಳ್ಳಿ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇದು 7ನೇ ವರ್ಷದ ಅದ್ಧೂರಿ ಜಾತ್ರೆ ಮಹೋತ್ಸವವನ್ನು ಆಟೋ ಚಾಲಕರಿಂದ ಹಾಗೂ ಭಕ್ತಾದಿಗಳಿಂದ ನಾವು ಹಮ್ಮಿಕೊಂಡಿದ್ದೀವಿ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮಗೆ ತುಂಬ ಪ್ರೋತ್ಸಾಹ ನೀಡ್ತಾರೆ. ಯಾಕಂದರೆ ಯಾವತ್ತೂ ಈ ಥರ ಆಟೋ ಚಾಲಕರು ಮಾಡ್ತಾರೆ ಅಂತಂದರೆ ಅವರಿಗೆ ಒಂದು ಸಂತೋಷದ ಸುದ್ದಿ ಅಂತ ಹೇಳಬಹುದು. ಹಾಗಾಗಿ ನಮ್ಮ ಆಟೋ ಚಾಲಕರು ಅಷ್ಟೇ ಒಂದು ಶ್ರದ್ಧೆಯಿಂದ ಹಾಗೂ ಭಕ್ತಿಯಿಂದ ಆ ಸ್ವಾಮಿಗೆ ಒಳ್ಳೆಯ ಗುಣದಿಂದ ಮಾಡಿ ಎಲ್ಲ ಒಂದು ಸ್ವಾಮಿಗೆ ಕೃಪಾ ಪಾತ್ರ ಆಗ್ತಾರೆ ಅಂತ ಕೇಳ್ಕೊಳ್ತಾ ಇದ್ದೀವಿ. ಶಿರಾ ದೊಡ್ಡಕೆರೆಗೆ ಭೇಟಿ ನೀಡಿದ ಶಾಸಕ ಬಿ ಸತ್ಯನಾರಾಯಣ. ಹೇಮಾವತಿ ನೀರಿನ ಜೊತೆ ವರುಣ ದೇವರ ಕೃಪೆಯಿಂದ ಕಳ್ಳಂಬೆಳ್ಳ ಕೆರೆ ಅರ್ಧ ತುಂಬಿದ್ದು ಕೋಡಿ ಬೀಳುವ ಮುನ್ಸೂಚನೆ ಇದ್ದು, ಶಿರಾ ಕೆರೆಗೆ 60 ಕ್ಯೂಸೆಕ್ಸ್ ನೀರು ಬಂದಿದ್ದು ಇನ್ನು 2 ತಿಂಗಳಲ್ಲಿ ಮದಲೂರು ಕೆರೆಯನ್ನು ತುಂಬಿಸುವುದಾಗಿ ಶಾಸಕರು ಭರವಸೆ ಕೊಟ್ಟರು. ಶಿರಾ ಕೆರೆಗೆ ಸಾಕಷ್ಟು ನೀರು ಬರ್ತಾ ಇದೆ, ಬಂದಿದೆ. ಇವೆಲ್ಲ ಏನು ನಗರದ ಲಕ್ಷಾಂತರ ಜನರಿಗೆ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಜನಪ್ರತಿನಿಧಿಗಳಾಗಿ ನಾವು ಮಾಡಬೇಕಾಗಿತ್ತು. ಆ ಕೆಲಸವನ್ನು ಇವತ್ತು ಪ್ರಾರಂಭ ಮಾಡಿದ್ದೇವೆ. ಅಂದರೆ ಪ್ರಾರಂಭ ಅಂದರೆ ಈ ಪ್ರಾರಂಭ ಸುಮಾರು 2 ತಿಂಗಳಿಂದನೇ ಶುರುವಾಯಿತು. ಇದು ಇಷ್ಟು ಈ ಹಂತಕ್ಕೆ ತಲುಪಬೇಕಾದ್ರೆ 2 ತಿಂಗಳಾಯಿತು. ಏಕೆಂದರೆ ಮಳೆ ಕರುಣಿಸಲಿಲ್ಲ, ಇದುವರೆಗೆ ಮಳೆ ಬರದೇ ಇರೋದರಿಂದ ತೊಂದರೆ ಆಯಿತು. ಈಗ ಮಳೆ ಶುರುವಾಗಿದೆ. ಬಹುಶಃ ಇವತ್ತು ನಿನ್ನೆ ಬಂದಂಥ ಮಳೆ ಇವತ್ತು ಬಂದರೆ ಬಹುಶಃ ಶಿರಾ ಕಳ್ಳಂಬೆಳ್ಳ ಮದ್ಲೂರು ಕೆರೆಗಳಿಗೆ ನಾವು ನೀರು ಕೊಡೋದಕ್ಕೆ ಆಗ್ತದೆ ಅನ್ನೋ ಆಶಾಭಾವನೆಯಿಂದ ಇವತ್ತು ಕೆರೆಯನ್ನು ವೀಕ್ಷಣೆ ಮಾಡಿದ್ವಿ. ಸುಮಾರು 15% ನೀರು ಬಂದಿದೆ. ಈಗಾಗಲೇ ಇನ್ನೂ ಬೇಕು, ತುಂಬ ಬೇಕು, ತುಂಬಲಿ ತುಂಬಿ ಕೋಡಿ ಹೋಗಬೇಕು. ಅಂಥವರೆಗೆ ನಾವು ಇದಕ್ಕೆ ಶ್ರಮವಹಿಸಿ ಎಲ್ಲ ಯಾವ ಕಡೆಯಿಂದ ಮಳೆ ನೀರಿರ್ಬೋದು, ಹೇಮಾವತಿ ನೀರಿರ್ಬೋದು ಅಥವಾ ಈಗಿನ ಕೆರೆಗಳ ಮುಖಾಂತರ ಈಗಾಗಲೇ ಹೆಚ್ಚುವರಿ ನೀರು ಏನು ಇದೆ ಕೆರೆಗಳಲ್ಲಿ, ಆ ಹೆಚ್ಚುವರಿ ನೀರನ್ನು ಕುಡಿಯೋ ಉದ್ದೇಶಕ್ಕಾಗಿ ಸಿರಾಕ್ಕೆ ತರುವಂಥ ಪ್ರಯತ್ನವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.